ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆ ಆರಾಧನೆ ಮತ್ತು ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಮತ್ತು ಸ್ವಾಗತ. ನಾನು ಬಯಸ್ತಾನೆ ದೇವ ನಿಮ್ಮೆಲ್ಲರನ್ನ ಕೂಡ ಆಶೀರ್ವಿಸಲಿ. ಈ ಮುಂಜಾನೆ ಸಮಯದಲ್ಲಿ ಕೂಡ ಹೊಸ ದಿನದಲ್ಲಿ ಹೊಸ ವಾರದಲ್ಲಿ ದೇವರು ನಮ್ಮನ್ನು ಕರೆತಂದಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು ಪ್ರಿಯರೇ. ಅದರಿಂದ ನಾವು ಆತನನ್ನು ಸ್ತುತಿಸೋಣ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಕೂಡ ನಾವು ಆತನನ್ನು ಸ್ತುತಿಸೋಣ, ಆತನನ್ನು ಆರಾಧಿಸೋಣ, ಆತನ ನಾಮವನ್ನು ಘನಪಡಿಸೋಣ. ಆತನಿಗೆ ಇಷ್ಟವಾಗಿರುವಂಥ ಕಾರ್ಯವನ್ನು ಮುಂಜಾನೆ ಸಮಯದಲ್ಲಿ ಮಾಡುವಾಗ ಆತನ ನಮ್ಮಲ್ಲಿ ಪ್ರಿಯಪಡುವವನಾಗಿದ್ದಾನೆ, ನಮ್ಮನ್ನು ಆಶೀರ್ವದಿಸುವವನಾಗಿರ್ತಾನೆ ಪ್ರಿಯರೇ. ಆದ್ದರಿಂದ ಸ್ವಲ್ಪ ಸಮಯ ನಾವು ದೇವರನ್ನು ಆರಾಧನೆ ಮಾಡೋಣ. ಅದಾದ ನಂತರ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಕೊನೆಯವರೆಗೂ ನನ್ನೊಂದಿಗೆ ನೀವು ಏಕೆ ಬಯಸರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಇನ್ನೂ ಅನೇಕರಿಗೆ ವಿಡಿಯೋಗಳನ್ನು ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಿಸುವವನಾಗಿದ್ದಾನೆ. ಬನ್ನಿರಿ, ಸಮಯದಲ್ಲಿ ಕೂಡ ನಾವು ದೇವರನ್ನು ಸ್ತುತಿಸೋಣ. ಮಾಲೆ
ಹೆಸರು ನೀನೇ ನನ್ನ ಪ್ರಿಯನೇ ನನ್ನ ಉಸಿರೇ ಸಿಕ್ಕಾಕಿಕೊಂಡು ಕರ್ತನೆ ಈ ಪಾಪದ ಬಂಧನಕ್ಕೆ ಸಿಕ್ಕಾಕಿಕೊಂಡು ಕರ್ತನೆ ನರಳಾಡುತ್ತಾರೆ
ಮಾಡುವ ಪ್ರತಿಯೊಬ್ಬರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡುತ್ತಾದನೆ ಕರ್ತನೆ. ರೋಗದಲ್ಲಿ ಕಟ್ಟಲ್ಪಟ್ಟಿರೋರು ಈಗಲೇ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ಯೇಸು ಕ್ರಿಸ್ತನ ರಕ್ತದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ಎಲ್ಲಿ ಯಾವ ಭಾಗದಲ್ಲಿ ನಿಮಗೆ ರೋಗ ಸೌಖ್ಯತೆ ಬೇಕೆಂಬುದಾಗಿ ಪ್ರಾರ್ಥಿಸ್ತಾದರು ಈಗಲೇ ಯೇಸು ಕ್ರಿಸ್ತನ ನಾಮ, ಯೇಸು ಕ್ರಿಸ್ತನ ಬಾಸೊಂಡೆಗಳು, ಯೇಸು ಕ್ರಿಸ್ತನ ಗಾಯಗಳು ಈಗಲೇ ನಿಮ್ಮನ್ನು ಸ್ವಸ್ಥತೆ ಪಡಿಸುತ್ತಾ ಇದೆ. ಓ ಸೌಖ್ಯವನ್ನು ಕೊಡುತ್ತಾ ಇದೆ, ಆರೋಗ್ಯವನ್ನು ಕೊಡುತ್ತಾ ಇದೆ. ಯೆಹೋವ ರಾಫಾ ನಿಮ್ಮ ಮಧ್ಯದಲ್ಲಿದ್ದಾನೆ, ಆತನು ಸ್ವಸ್ಥತೆಯನ್ನು ಬಿಡುಗಡೆ ಮಾಡುತ್ತಾ ಇದೆ ನಿಮ್ಮ ಚಿಂತೆಗಳಲ್ಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಬ್ಲಡ್ ರಿಪೋರ್ಟ್ಗಳು, ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಯೇಸುವಿನ ನಾಮದಲ್ಲಿ ನಾರ್ಮಲ್ ಆಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸೈತಾನನ ಕಟ್ಟುಗಳಿಗೂ, ಸೈತಾನನ ಶಕ್ತಿಗಳಿಗೂ, ಓ ಕಟ್ಟಲ್ಪಟ್ಟಿರೋ ಪ್ರತಿಯೊಬ್ಬರು ಮಾಟ ಮಂತ್ರ ಶಕ್ತಿಗಳಿಗೆ ಕಟ್ಟಲ್ಪಟ್ಟಿರೋರು ಈಗಲೇ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥಿಸ್ತಾ ಇದ್ದಾರೆ ಕರ್ತನೆ, ಪರಿಶುದ್ಧಾತ್ಮ ದೇವರೇ, ನಿನ್ನ ಮಕ್ಕಳು ಕಟ್ಟಲ್ಪಟ್ಟಿದ್ದಾರಯ್ಯ, ಆ ಸೈತನ ಕಟ್ಟುಗಳಿಗೆ ಕಟ್ಟಲ್ಪಟ್ಟಿದ್ದಾರಯ್ಯ, ಈಗಲೇ ಬಿಡುಗಡೆ ಆಗಲಿ, ಸಂಪೂರ್ಣವಾಗಿ ಬಿಡುಗಡೆ ಆಗಲಿ, ಆ ಕಟ್ಟುಗಳು ಈಗಲೇ ಯೇಸುವಿನ ನಾಮದಲ್ಲಿ ಅರಿತು ಬೀಳಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ರಾಜ ನೀನು ಆಶೀರ್ವದಿಸು, ಆಶೀರ್ವದಿಸು ಕರ್ತನೆ, ಆಶೀರ್ವಾದಗಳಿಗಾಗಿ ಎದುರೋಡುವ ಪ್ರತಿಯೊಬ್ಬರು, ಮನೆ ಇಲ್ಲದವರಿಗೆ ಮನೆಯನ್ನು ಕೊಡು ಕರ್ತನೆ ಸ್ವಾಮಿ, ಅದೇ ರೀತಿಯಾಗಿ ಕೆಲಸ ಇಲ್ಲದವರಿಗೆ ಕೆಲಸವನ್ನು ಕೊಡು ಅಪ್ಪ, ನಿನ್ನ ಆಶೀರ್ವಾದ ಮಾಡು ಕರ್ತನೆ ಸ್ವಾಮಿ, ವಾಹನ ಇಲ್ಲದವರಿಗೆ ವಾಹನಗಳನ್ನು ಕೊಡು ಯೇಸುವಿನ ನಾಮದಲ್ಲಿ, ಮದುವೆ ಆಗದೇ ಇರೋರಿಗೆ ಮದುವೆ ಆಗಲಿ ಯೇಸುವಿನ ನಾಮದಲ್ಲಿ, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಲಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ಆಶೀರ್ವದಿಸ್ತಾ ಇದ್ದಾನೆ ಕರ್ತನೆ ಸ್ವಾಮಿ. ಹೌದು ರಾಜ, ವೀಸಾ ಪಾಸ್ಪೋರ್ಟ್ ಕೋರ್ಟ್ ಕೇಸ್ ಎಂಬುದಾಗಿ ಅಲ್ಲಿಯವರನ್ನು ನೀನು ಆಶೀರ್ವದಿಸು ಕರ್ತನೆ. ಸಾಲಗಳಲ್ಲಿ ಕಟ್ಟಲ್ಪಟ್ಟಿರೋ ಪ್ರತಿಯೊಬ್ಬರನ್ನು ಕೂಡ ಬಿಡುಗಡೆ ಮಾಡಿ ಯೇಸುವಿನ ನಾಮದಲ್ಲಿ, ನಿನ್ನ ಹಸ್ತ ಅವರೊಂದಿಗೆ ಇರಲಿ ಕರ್ತನೆ, ಮಾರ್ಗವನ್ನು ಉಂಟು ಮಾಡಿ ಸಾಲಗಳನ್ನು ತೀರಿಸಲಿಕ್ಕೆ ಕರ್ತನೆ ಸ್ವಾಮಿ ಯೇಸುವಿನ ನಾಮದಲ್ಲಿ. ಹೌದು ರಾಜ, ಹಾಲೆಲೂಯಾ. ಈ ದಿನದಲ್ಲಿ ಮಕ್ಕಳು ಎಲ್ಲೇ ಹೋದರೂ ಕೂಡ, ಎಲ್ಲೇ ಬಂದರೂ ಕೂಡ, ನಿನ್ನ ಜೊತೆಗಾರನಾಗಿರು, ಯಾವುದೇ ಕೆಲಸಗಳನ್ನು ಮಾಡಿದರೂ ಪ್ರಾರಂಭಿಸಿದರು ನೀನು ಅವ್ರ ಜೊತೆಗಾರನಾಗಿರು, ಅದನ್ನು ಆಶೀರ್ವದಿಸಿ ಕೊಡು ಎಂಬುದಾಗಿ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇನೆ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತಾ ಯೇಸು